ನಿಮ್ಮ ನೆಚ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು NCBS ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ದ ಬಯಾಲಜಿಕಲ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ಕರೆದಿರುವಂತಹ ಒಂದು ನೇಮಕಾತಿಯ ಅಧಿಸೂಚನೆಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಅಡ್ವರ್ಟೈಸ್ಮೆಂಟ್ ನಂಬರ್ 4/2020. ಇಲ್ಲಿ ರಿಕ್ರೂಟ್ ಮಾಡ್ಕೊಂತಾ ಇರುವಂತ ಹುದ್ದೆ ಬಂದ್ಬಿಟ್ಟು ಲೈಬ್ರರಿ ಟ್ರೈನೀಸ್ ಅಂತ ತುಂಬುತ್ತಾ ಇದ್ದಾರೆ. ಇಲ್ಲಿ ಕ್ವಾಲಿಫಿಕೇಶನ್ MLIB, ಇಲ್ಲಿ ಸ್ಪೆಷಲೈಸೇಷನ್ ಲೈಬ್ರರಿ ಸೈನ್ಸ್ ಅನ್ನ ಕೇಳಿದ್ದಾರೆ. ಮಿನಿಮಮ್ ಮಾರ್ಕ್ಸ್ 50% ಮಾಡಿರಬೇಕು. ಎಕ್ಸ್ಪೀರಿಯನ್ಸ್, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ರಿಸರ್ವೇಷನ್, ಯಾವುದೇ ರಿಸರ್ವೇಷನ್ಸ್ ಗಳು ಇರುವುದಿಲ್ಲ. ಇಲ್ಲಿ ವೇಕೆನ್ಸಿಗಳು ಬಂದ್ಬಿಟ್ಟು ಒಟ್ಟಾಗಿ 2 ವೇಕೆನ್ಸಿಗಳು. ಕೊನೆಯ ದಿನಾಂಕ 31/5/2020, ಇದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸೊ ಡಿಟೇಲ್ ಆದ ನೋಟಿಫಿಕೇಶನ್ ಇಲ್ಲಿದೆ ಸ್ನೇಹಿತರೆ. ಇಲ್ಲಿ ಪೊಸಿಷನ್ ಲೈಬ್ರರಿ ಟ್ರೈನಿ ಆಗ್ಲೇ ಹೇಳಿದ್ವಲ್ಲ, ಇಲ್ಲಿ ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿ ಕೇಳಿದ್ದಾರೆ. ಸ್ಪೆಷಲಿ ಇಲ್ಲಿ ಲೈಬ್ರರಿ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಇಲ್ಲಿ ಕೇಳಿದ್ದಾರೆ. ಮಿನಿಮಮ್ 50% ಆದ್ರೂ ನೀವು ಅಗ್ರಿಗೇಟ್ ಮಾಡಿರ್ಬೇಕು. ಏಜ್ ಲಿಮಿಟ್ ಬಿಲೋ 28 ಇಯರ್ಸ್ ಆಗಿರ್ಬೇಕು ಅಂತ ಕೇಳಿದ್ದಾರೆ. ದಿನಾಂಕ 1 January 2020 ನಿಮ್ದು ವಯಸ್ಸು 28 ವರ್ಷ ಕಡಿಮೆ ಇರಬೇಕು ಸ್ನೇಹಿತರೆ. ಇವರಿಗೆ ನೀಡ್ತಕ್ಕಂತಹ ಒಂದು ವೇತನ 15,000 ಪ್ರತಿ ತಿಂಗಳು ನೀಡಲಾಗುತ್ತೆ. ಇನ್ನ ಪೊಸಿಷನ್ಸ್, ಎಷ್ಟು ವೇಕೆನ್ಸಿಗಳು ಇದಾವೆ ಅಂದ್ರೆ 2 ವೇಕೆನ್ಸಿಗಳು ಇದ್ದಾವೆ ಸ್ನೇಹಿತರೆ. ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ನೀಡಿದಂತ ಮಾಹಿತಿಯ ಆಧಾರದ ಮೇಲೆ ಆಮೇಲೆ ಇಂಟರ್ವ್ಯೂ ಕೂಡ ನಡೆಸಿ ನಿಮ್ನ ಅಲ್ಲಿ ಫಿಲ್ ಮಾಡ್ಕೊಂತಾರೆ. ಆ ಪೊಸಿಷನ್ಗೆ ನಿಮ್ನ ಜಾಯಿನ್ ಮಾಡ್ಕೊಂತಾರೆ ಸ್ನೇಹಿತರೆ. ಜಾಯಿನ್ ಮಾಡಿದಂತ ಅಭ್ಯರ್ಥಿಗಳು ಇಮಿಡಿಯೇಟ್ ಆಗಿ ನೀವು ಜಾಯಿನ್ ಮಾಡ್ಬೇಕಾಗುತ್ತೆ. ಜೊತೆಗೆ ಅವ್ರು ಮಾಡಿದಂತ ವರ್ಕ್ಸ್ ಗಳು ಶಿಫ್ಟ್ ವೈಸ್ ಇರುತ್ತೆ. ಆ ಶಿಫ್ಟ್ ವೈಸ್ ವರ್ಕ್ ಮಾಡ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಅಂತ ಏನಿದೆ ಅಲ್ಲ, ಸೊ ಇದ್ರ ಮೂಲಕ ನೀವು ಹೋಗಿ ಅಪ್ಲಿಕೇಶನ್ ಅನ್ನ ಭರಿಸಬಹುದು. ಇದನ್ನ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ಇದ್ರ ಥ್ರೂ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಕೂಡ ನೀವು ಹಾಕ್ಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು NCBS ಅಲ್ಲಿ ಕರೆದಿರುವಂತ ಹುದ್ದೆ ಕುರಿತಾದಂತಹ ಮಾಹಿತಿ. ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರು ಕೂಡ ಅವ್ರ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಮಾಡಿ. ಥ್ಯಾಂಕ್ ಯು.